ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನೀವು ಯೂಟ್ಯೂಬ್ಸ್ ಇದ್ರ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡೋಕ್ಕೆ ನೀವು ಎಷ್ಟು ದಿನಗಳ ಕಾಲ ಟೈಮ್ ಬೇಕು? 30 ದಿನಗಳ? 15 ದಿನಗಳ? 7 ದಿನಗಳ? 3 ಡೇಸ್ ಆದ್ರೆ. ಬಟ್ ನಾನು ನಿಮಗೆ ಇವತ್ತು ನೋಡಿದ್ರೆ ಕೇವಲ ಒಂದೇ ದಿನದಲ್ಲಿ ನೀವು 1000 ಸಬ್ಸ್ಕ್ರೈಬರ್ಸ್ ಅನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ 4000 ವಾಚ್ ಟೈಮ್ ಅನ್ನು ಈಸೇ ಕಂಪ್ಲೀಟ್ ಮಾಡ್ಕೊಳ್ಬೋದು. ನಾನು ನಿಮಗೆ ಹೇಳುವಂತ ಏನೋ ಜಸ್ಟ್ ನಾನು ನಿಮಗೆ 4 ಟ್ರಿಕ್ಸ್ ಹೇಳ್ತೀನಿ. 4 ಟ್ರಿಕ್ಸ್ 100% ನೀವು ಮಾಡಿದ್ರೆ ಸಾಕು, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 1000 ಸಬ್ಸ್ಕ್ರೈಬರ್ಸ್ ಅದು ಕೇವಲ ಒಂದೇ ದಿನದಲ್ಲಿ ಮತ್ತೆ 4000 ವಾಚ್ ಟೈಮ್ ಅನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು, ಈಸಿಯಾಗಿ ಮಾಡ್ಕೊಳ್ಬೋದು. ಆದ್ರೆ ಬಟ್ ನೀವು ಅದು 1000 ಸಬ್ಸ್ಕ್ರೈಬ್ 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೇಕಪ್ಪ, ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಬೇಕು. ನಾ ಹೇಳುವಂಥ 4 ಟ್ರಿಕ್ಸ್ ಪ್ರತಿಯೊಬ್ಬ ಯೂಟ್ಯೂಬರ್ಸ್, ನ್ಯೂ ಯೂಟ್ಯೂಬರ್ಸ್ ಯಾರಲ್ಲ ಆದ್ರೆ ನಿಮಗೋಸ್ಕರ ಆದರೆ ನಿಮಗೆ ತುಂಬ ಯೂಸ್ಫುಲ್. ಯಾಕಂದ್ರೆ ನೀವು ಯೂಟ್ಯೂಬರ್ಸ್, ನಿಮ್ಮ ಯೂಟ್ಯೂಬ್ ಚಾನಲ್ ಮೌಂಟೇಷನ್ ಇನ್ನೂ ಆನ್ ಆಗ್ಬೇಕು, 1000 ಸಬ್ಸ್ಕ್ರೈಬ್ 4000 ವಾಚ್ ಟೈಮ್ ಬೇಕಾಗಿರುತ್ತೆ. ನನಗೂ ಕೂಡ ಗೊತ್ತಿದೆ ನಿಮ್ಮ ಕಷ್ಟ. ಆದ್ರೆ ಬಟ್ ನನಗೆ ಒಂದು ಕೇವಲ ಒಂದೇ ದಿನದಲ್ಲಿ ನೀವು 1000 ಸಬ್ಸ್ಕ್ರೈಬ್ 4000 ವಾಚ್ ಟೈಮ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳೋದು. ಇನ್ನು ಜಸ್ಟ್ ನಾನು ನಿಮಗೆ 4 ಟ್ರಿಕ್ಸ್ ಹೇಳ್ತೀನಿ. ಅದು ಯಾವ್ಯಾವ ಟ್ರಿಕ್ಸ್ ಅಂತ ನೋಡೋದಂತೆ. ಮೊದಲನೇದು ಹೇಳ್ತೀನಿ, ವಿಡಿಯೋ ಫೇಕ್ ವಿಡಿಯೋ ಅಲ್ಲ. ನಾನು ನಿಮಗೆ ಯಾವುದೋ ಒಂದು ಫೇಕ್ ಬಂದು ನಿಮ್ಮ ಬಾಯಲ್ಲಿ ಬಂದು ಹೇಳ್ತಾ ಇಲ್ಲ. ನಾನು ನಿಮಗೆ 4 ಟ್ರಿಕ್ಸ್ ಇಂಪಾರ್ಟೆಂಟ್ ಟ್ರಿಕ್ಸ್, 4 ಟ್ರಿಕ್ಸ್ 100% ನೀವು ವರ್ಕ್ ಮಾಡಿ 100% ನಿಮ್ಮ ಮುಂದೆ ಇಟ್ಟು 1000 ಸಬ್ಸ್ಕ್ರೈಬ್ 4000 ವಾಚ್ ಟೈಮ್ ಈಸಿಯಾಗಿ ಕಂಪ್ಲೀಟ್ ಮಾಡೋದು ಅಂತ ಇವತ್ತು ನಾವು ಸ್ಟಾರ್ಟ್ ಮಾಡಿ. ಇವತ್ತು ನಾನು ಸ್ಟಾರ್ಟ್ ಮಾಡ್ಕೋತ ಮುಂಚೆ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಪ್ಲೀಸ್, ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಯ್ಯಪ್ಪ ಕಲ್ಲ ಬಟನ್ ಟನ್ನ ಕ್ಲಿಕ್ ಮಾಡಿ. ಈ ಒಂದು ಸಮಯದಲ್ಲಿ ನಿಮ್ಮೊಂದು ಸಪೋರ್ಟ್ ನನಗೆ ತುಂಬ ಬೇಕು. ಅದರ ಜೊತೆ ಈಗ ಸದ್ಯದಲ್ಲಿ ನನ್ನೊಂದು ಯೂಟ್ಯೂಬ್ ಚಾನಲ್ 50K ಸಬ್ಸ್ಕ್ರೈಬರ್ಸ್ ರೀಚ್ ಮಾಡ್ತಾ ಇದ್ದೀನಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತು ನಾವು ಸ್ಟಾರ್ಟ್ ಮಾಡೋಣ. ಬನ್ನಿ, ಮೊದಲನೇದಾಗಿ ಹೇಳ್ಬೇಕಪ್ಪ ಅಂದ್ರೆ ತುಂಬ ಜನ ನ್ಯೂ ಯೂಟ್ಯೂಬರ್ಸ್ ಎಲ್ಲರದು ಇದೇ ಗೋಲು, ನನ್ನೊಂದು ಯೂಟ್ಯೂಬ್ ಚಾನಲ್ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ಬೇಕು. ಯಪ್ಪ ಏನು ಮಾಡೋದು, ಏನು ಇಲ್ಲ, ಜಸ್ಟ್ ನಾ ಹೇಳುವಂಥ 4 ಟ್ರಿಕ್ಸ್ ಇದೆ. ಈ 4 ಟ್ರಿಕ್ಸ್ ಮಾಡಿ ಜಸ್ಟ್ ಒಂದೇ ದಿನದಲ್ಲಿ ಕೇವಲ 1 ಡೇಸಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 4000 ಸಬ್ಸ್ಕ್ರೈಬ್ 4000 ಅಲ್ಲ ಸಾರಿ 1000 ಸಬ್ಸ್ಕ್ರೈಬ್ 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೇಕು. ಈಸಿ ಅದೇಗಪ್ಪ ಅಂದ್ರೆ ಈಗ ಬಂದ್ಬಿಟ್ಟು ಮೊದಲನೇ ಟ್ರಿಕ್ಸ್ ಬಂದ್ಬಿಟ್ಟು ಇಂಪಾರ್ಟೆಂಟ್. ಪ್ರತಿಯೊಬ್ಬ ಯೂಟ್ಯೂಬರ್ಸ್, ನ್ಯೂ ಯೂಟ್ಯೂಬರ್ಸ್ ವಿಡಿಯೋ ಸ್ಕಿಪ್ ಮಾಡ್ಕೊಬಿಟ್ಟು ಇಂಪಾರ್ಟೆಂಟ್ ಅಂತ ಇವತ್ತು ನಾವು ಸ್ಟಾರ್ಟ್ ಮಾಡಿ. ಬಟ್ ಈಗ ಮೊದಲನೇ ಟ್ರಿಕ್ಸ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಏನಿಲ್ಲ, ಜಸ್ಟ್ ನಿಮ್ಮ ಒಂದು ವಿಡಿಯೋ ನೀವು ಪರ್ಫೆಕ್ಟ್ ಶೂಟ್ ಮಾಡ್ಕೊಳ್ಳಿ. ವಿಡಿಯೋ ನೀವು ಯಾವ ಒಂದು ವಿಡಿಯೋ ಮಾಡ್ತಾರ ಆ ವಿಡಿಯೋನು ಪರ್ಫೆಕ್ಟ್ ಆಗಿ ಶೂಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಪರ್ಫೆಕ್ಟ್ ಆಗಿ ಎಡಿಟಿಂಗ್ ಮಾಡ್ಕೊಳ್ಳಿ. ಎಡಿಟಿಂಗ್ ಯಾವ ರೀತಿ ಮಾಡ್ಬೇಕಂದ್ರೆ ಸ್ವಲ್ಪ ನಿಮ್ಮಂಥ ನೋಡುವಂಥ ಆಡಿಯನ್ಸನ್ನು ಜಂಗ್ ಅನ್ಬೇಕು, ನೋಡ್ಬೇಕು ನಿಮ್ಮೊಂದು ಹಿಡು. ಆ ಒಂದು ರೀತಿ ನೀವು ಎಡಿಟಿಂಗ್ ಮಾಡ್ಕೊಳ್ಬೇಕು, ನಿಮ್ಮೊಂದು ಹಿಡು ಪರ್ಫೆಕ್ಟ್ ಶೂಟ್ ಮಾಡ್ಕೊಳ್ಬೇಕು. ನೀವು ಯಾವ ರೀತಿ ಪರ್ಫೆಕ್ಟ್ ಅಂದ್ರೆ ವಿಡಿಯೋ ಸಖತ್ತಾಗಿರ್ಬೇಕು, ವಿಡಿಯೋ ನೋಡಿದ ತಕ್ಷಣ ಅವ್ರು ನಿಮ್ಮೊಂದು ವಿಡಿಯೋ ನೋಡ್ಬೇಕು, ಆ ರೀತಿ ಮಾಡ್ಕೋಬೇಕು. ಇದು ಮೊದಲನೇದಾಗಿ ನಿಮ್ಮೊಂದು ವಿಡಿಯೋ ಪರ್ಫೆಕ್ಟ್ ಶೂಟು ಪರ್ಫೆಕ್ಟ್ ಎಡಿಟಿಂಗ್ ಮಾಡ್ಕೊಳ್ಬೇಕು. ಇದು ಮೊದಲನೇ ಟ್ರಿಕ್ಸ್. ಇದೇ ಅಪ್ಪ ಮೊದಲನೇ ಟ್ರಿಕ್ಸ್ ಅಂತ ನೀವು ಕೇಳ್ಬೋದು, ಇದೇ ಮೊದಲನೇ ಟ್ರಿಕ್ಸ್. ಅದ್ರ ಬಟ್ ಇದರಿಂದ ಏನು ಲಾಭ ಇದೆ ಅಲ್ಲ ನಾನು ನಿಮಗೆ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ಕೋಬೇಡಿ, ಮೊದಲನೇ ಹೇಳ್ತೇನೆ. ಇನ್ನು ಸೆಕೆಂಡ್ ಟ್ರಿಕ್ಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮ್ಮೊಂದು ವಿಡಿಯೋ ವೈರಲ್. ವಿಡಿಯೋ ವೈರಲ್ ಅಂದರೆ ನೀವು ವಿಡಿಯೋ ಎಡಿಟಿಂಗ್, ಮೊದಲನೇ ಟ್ರಿಕ್ಸಲ್ಲಿ ವಿಡಿಯೋ ಎಡಿಟಿಂಗ್ ಮಾಡಿ ಏನು ಮಾಡಬೇಕು, ವಿಡಿಯೋ ಎಡಿಟಿಂಗ್ ಮಾಡಿ ಪರ್ಫೆಕ್ಟಾಗಿ ವಿಡಿಯೋ ಎಡಿಟಿಂಗ್ ಮಾಡಬೇಕು. ಸೆಕೆಂಡ್ ಟ್ರಿಕ್ಸ್ ಬಂದು ವಿಡಿಯೋ ವೈರಲ್ ಅಂದರೆ ವಿಡಿಯೋ ಅಪ್ಲೋಡಿಂಗ್ ಇಟ್ಟು ವಿಡಿಯೋ ವೈರಲ್ ಆಗಬೇಕು. ವಿಡಿಯೋ ವೈರಲ್ ಆಗ್ಬೇಕಪ್ಪ ಮೇನ್ ಇಂಪಾರ್ಟೆಂಟ್ ಏನು ನೋಡ್ತಾರೆ ಅಂದರೆ ಜನರು, ನಿಮ್ಮೊಂದು ವಿಡಿಯೋ ವೈರಲ್ ಆಗ್ಬೇಕ್ರೆ ಮೇನ್ ಇಂಪಾರ್ಟೆಂಟ್ ಏನು, ವಿಡಿಯೋ ತಮ್ನೆಲ್. ತಮ್ನೆಲು ಫಸ್ಟ್ ತಮ್ನೆಲು, ಸೆಕೆಂಡ್ ಟೈಟಲು, ಥರ್ಡ್ ಡಿಸ್ಕ್ರಿಪ್ಷನ್ನು, ಫೋರ್ತ್ ಟ್ಯಾಗ್ಸ್. ಇಂಪಾರ್ಟೆಂಟ್ ಇವು ನಾಲ್ಕು ಇಂಪಾರ್ಟೆಂಟ್. ತಮ್ನೆಲು, ಟೈಟಲು, ಡಿಸ್ಕ್ರಿಪ್ಷನ್, ಟ್ಯಾಗ್ಸು, ಇವು ನಾಲ್ಕು ತುಂಬ ಇಂಪಾರ್ಟೆಂಟ್. ಇವು ನಾಲ್ಕು ನೀವು ಮಾಡಲೇಬೇಕು ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಕೂಡ. ಈಗ ನಾನೊಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ನೋಡ್ಕೊಳ್ಳಿ, ಯಾವ ರೀತಿ ಇದೆ ಡಿಸ್ಕ್ರಿಪ್ಷನ್, ಹ್ಯಾಶ್ಟ್ಯಾಗ್ ಅಂತ ಹಾಕಿರ್ತೀನಿ, ನಾನೊಂದು ಯೂಟ್ಯೂಬ್ ಚಾನಲ್ ನೇಮ್ ಇರುತ್ತೆ. ಈ ರೀತಿ ನೀವು ಟೈಟಲ್ ಹಾಕ್ಬೇಕು. ನಾ ಟೈಟಲ್ ಯಾವ ರೀತಿ ಹಾಕಿದ್ದೀನಿ ನೋಡೋಣ. ಟೈಟಲ್ ಅಂದ ತಕ್ಷಣ ಟೈಟಲ್ ಎಷ್ಟು ಇದು ಟೆಕ್ಸ್ ಇರುತ್ತೆ ಅಂದರೆ 100 ಪೌಂಡ್ಸ್ ಇರುತ್ತೆ ಟೈಟಲ್. 100 ಪೌಂಡ್ಸ್ ಹಾಕ್ಬೇಕು, 100 ಟೈಟಲ್ ಹಾಕ್ಬೇಕು 100. ಅದೇ ಡಿಸ್ಕ್ರಿಪ್ಷನಲ್ಲಿ 5000 ಇರುತ್ತೆ ಡಿಸ್ಕ್ರಿಪ್ಷನ್. 5000 ಎದಕ್ಕೆ ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡ್ಕೊಳ್ಳಿ ಎಲ್ಲರು. 5000 ಇರುತ್ತೆ, ತುಂಬ ಜನ ಮಾಡ್ತಾರೆ ಅದರಲ್ಲಿ ಏನೂ ಬರೆಯೋಲ್ಲ. ಆ ಒಂದು ಕೆಲಸ ಮಾಡ್ಕೋಬಿಡಿ, ಏನು ಮಾಡಿ ಡಿಸ್ಕ್ರಿಪ್ಷನಲ್ಲಿ 5000 ಟೈಟಲ್ ಹಾಕಕ್ಕೆ ಕೊಟ್ಟಿರ್ತಾರೆ. 5000 ಡಿಸ್ಕ್ರಿಪ್ಷನ್ ತಮ್ನಲ್ಲಿ ಏನಿಲ್ಲ, ತಮ್ನಲ್ಲಿ ಬಿಡಿ. ಡಿಸ್ಕ್ರಿಪ್ಷನ್ ಟ್ಯಾಕ್ಸ್, ಟ್ಯಾಕ್ಸಲ್ಲಿ ಎಷ್ಟು ಕೊಟ್ಟಿರ್ತಾರೆ? 500 ಕೊಟ್ಟಿರ್ತಾರೆ. 500 ಟ್ಯಾಕ್ಸ್ ಹಾಕೋದಕ್ಕೆ ನಿಮಗೆ ಇನ್ನು ಕೊಟ್ಟಿರ್ತಾರೆ ಅವರು. ಟೈಟಲು, ಡಿಸ್ಕ್ರಿಪ್ಷನ್, ಟ್ಯಾಕ್ಸ್, ತಮ್ನಲ್ಲಿ ಫಸ್ಟ್ ತಮ್ನಲ್ಲಿ ನಿಮ್ಮೊಂದು ಇಂಪಾರ್ಟೆಂಟ್. ತಮ್ನಲ್ಲಿ ನಿಮ್ಮೊಂದು ವೈರಲ್ ಆಗಬೇಕು. ನಿಮಗೆ ಹೆಚ್ಚಿನ ತಮ್ನಲ್ಲಿ ಮಾಡೋದಕ್ಕೆ ಬರಲಿಲ್ಲ, ಬರೋದಿಲ್ಲ. ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನೋಡ್ಕೊಳ್ಳಿ. ಈಗ ತಾನೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ವಾದವರ್ಮ ಒಂದು ಕೆಲವಷ್ಟು 4 ದಿನಗಳ ಹಿಂದೆ, ತುಂಬ ಜನ ಕೇಳ್ತಾರೆ. ಅದಕ್ಕೋಸ್ಕರ ನೀವು ಮೇನ್ ಇಂಪಾರ್ಟೆಂಟ್ ನಿಮ್ಮೊಂದು ವಿಡಿಯೋದಲ್ಲಿ ನೀವು ಏನು ಮಾಡಬೇಕು, ಸೆಕೆಂಡ್ ಟ್ರಿಕ್ಸಲ್ಲಿ ತಮ್ನಲು, ಟೈಟಲು, ಡಿಸ್ಕ್ರಿಪ್ಷನು, ಟ್ಯಾಕ್ಸ್, ಇವ್ನು ಮೂರನ್ನು ಮಾಡಿ. ಅಂಡ್ ನಾಲ್ಕು ಇವು ನಾಲ್ಕು ಕರಿಷ್ಠ ಆಗಿ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಸರಿಯೋದಲ್ಲಿ 100% ವೈರಲ್ ಆಗುತ್ತೆ. ವೈರಲ್ ಆದರೆ ಏನು, ಒಂದು ವಿಡಿಯೋ ವೈರಲ್ ಆದರೆ ಸಾಕಲ್ಲ. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಎಷ್ಟು ಸಬ್ಸ್ಕ್ರೈಬ್ ಎಷ್ಟು ಬೇಕು ನಿಮಗೆ, ಆಟೋಮೆಟಿಕ್ ಬರುತ್ತೆ. ಆಟೋಮೆಟಿಕ್ ಬರ್ಬೇಕಾದ್ರೆ ನಿಮ್ಮೊಂದು ವಿಡಿಯೋದಲ್ಲಿ ನೀವು ಎಲ್ಲ ಮಾಡಲೇಬೇಕು. ಇವು ಕಷ್ಟಪಡಲೇಬೇಕು. ಮೊದಲನೇದಾಗಿ ಕೇವಲ ಒಂದೇ ಡೇಸಲ್ಲಿ ನೀವು ಕಂಪ್ಲೀಟ್ ಮಾಡ್ಬೇಕಾದ್ರೆ
ಕಂಪ್ಲೀಟ್ ಮಾಡಪ್ಪ ನೀವು ಅಂತಿರ್ಬೋದು ಇದೆಲ್ಲ ಮಾಡಿದ್ರೆ ಒಂದೇ ಡೇಸಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಕೇಳ್ತಿರ್ಬೋದು. ಅದಕ್ಕೂ ಕೂಡ ಹೇಳ್ತೀನಿ ನಾನು ನಿಮಗೆ, ಏನಪ್ಪ ಅಂದರೆ ಈಗ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಇವನ್ನೆಲ್ಲ ನೀವು ಮಾಡಿದ್ರಿ, ಮಾಡಿದ ತಕ್ಷಣ ನಿಮ್ಮ ಮುಂದೆ ಯಾವುದ್ರೆ ಈಗ ಇವತ್ತು ವೈರಲ್ ಆಗಲ್ಲ, ಮುಂದೆ ವೈರಲ್ ಆಗುತ್ತಲ್ಲ, ಒಂದು ಈ ಒಂದು ದಿನ ವೈರಲ್, ಮುಂದಿನ ದಿನದಲ್ಲಿ ವೈರಲ್ ಆಗ್ತಲ್ಲ. ವೈರಲ್ ಆದರೆ ಏನಂತೆ, ಆಟೋಮೆಟಿಕ್ ನಿಮ್ಮ ಮುಂದೆ ಇರ್ತೀನಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರೆ, ಆಟೋಮೆಟಿಕ್ 4,000 ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಏನೂ ಇಲ್ಲದೆ ತುಂಬ ಸುಲಭವಾಗಿ ಕಂಪ್ಲೀಟ್ ಆಗುತ್ತೆ. ಆದರೆ ಬಟ್ ನೀವು ತುಂಬ ಕಷ್ಟಪಡಬೇಕು. ಕಷ್ಟ ಅಂದರೆ ಏನಪ್ಪ, ವಿಡಿಯೋನು ಯಾವ ರೀತಿ ಎಡಿಟ್ ಮಾಡ್ತೀರಾ, ವಿಡಿಯೋ ಯಾವ ರೀತಿ ಟೈಟ್ ಆಗ್ತೀರ, ವಿಡಿಯೋ ಯಾವ ರೀತಿ ತಮ್ಮನೇ ಇಂಪಾರ್ಟೆಂಟ್ ತಮ್ಮನೇ ವಿಡಿಯೋ, ನಿಮ್ಮ ವಿಡಿಯೋ ವೈರಲ್ ಆಗೋದಕ್ಕೆ ಇಂಪಾರ್ಟೆಂಟ್ ತಮ್ಮನೇ. ನನ್ನ ಹತ್ರ ಬೋರ್ಡ್ ಇಲ್ಲ, ನಾನು ಬರೆದು ಹೇಳ್ತಿದ್ದೆ ನಿಮಗೆ ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟ್ ಆಗಿ ಯಾವ ರೀತಿ ಮಾಡಬೇಕು. ಆದ್ರೆ ಬಟ್ ನನ್ನ ಈ ಥರ ಇಲ್ಲ, ಇರಲಿ ಇಂಪಾರ್ಟೆಂಟ್ ತಮ್ಮನೇ. ತಮ್ಮನೇ ಮೇಲೆ ಜಾಸ್ತಿ ಇದು ನೋಡ್ಬೇಕು, ಅದ್ರ ಜೊತೆಗೆ ಟೈಟಲ್ ಕೂಡ ನೋಡ್ಬೇಕು, ಡಿಸ್ಕ್ರಿಪ್ಷನ್ ಕೂಡ ನೋಡ್ಬೇಕು, ಟ್ಯಾಕ್ಸ್ ಕೂಡ ನೋಡ್ಬೇಕು. ಇವು ನಾಲ್ಕು ಮಾಡಿದ್ರೆ 100% ನಿಮ್ಮ ಒಂದು ವೈರಲ್ ಆಗುತ್ತೆ. ವೈರಲ್ ಆದರೆ ನಿಮಗೇನು 1,00,000 2,00,000 ವ್ಯೂಸ್ ಬಂತು ವಿಡಿಯೋ, 10,00,000 ವೈರಲ್ ಸಾಕು, 50,000 ವೈರಲ್, 50,000 1,000 ಸಬ್ಸ್ಕ್ರೈಬ್ ಆಗಲ್ಲ, ಆಗುತ್ತೆ, ಆಗಲೇಬೇಕು. 50,000 1,000 ಜನ ನೋಡಿದ್ರೆ 4,000 ವಾಚ್ ಟೈಮ್ಗೆ ಈಸಿಯಾಗಿ ಕಂಪ್ಲೀಟ್ ಆಗುತ್ತಲ್ಲ. 10 ಮಿನಿಟ್ಸ್ ವಿಡಿಯೋ, ಹಾ 1,000 ಜನ ನೋಡಿದ್ರೆ ಎಷ್ಟಾಗುತ್ತೆ, ಆಟೋಮೆಟಿಕ್ ಕಂಪ್ಲೀಟ್ ಆಗುತ್ತೆ, ಎಲ್ಲ ಕಂಪ್ಲೀಟ್ ಆಗ್ತಾರೆ. ಬಟ್ ನೀವು ಮಾಡಲೇಬೇಕು. ಇದು 2ನೇ ಟೆಕ್ಸ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಲಿ, 2ನೇ ಟೆಕ್ಸ್ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡೋಕೆ ಇಂಪಾರ್ಟೆಂಟ್ ತಮ್ಮನೇ ನೋಡ್ಕೊಳ್ಳಿ. 2ನೇ ಟ್ರಿಕ್ಸ್, ಇನ್ನು 3ನೇ ಟ್ರಿಕ್ಸ್ ಬಂದ್ಬಿಟ್ಟು ಏನಪ್ಪ ಅಂದರೆ CTR, ನಿಮ್ಮ ಒಂದು ವಿಡಿಯೋ CTR, ನಿಮ್ಮ ಒಂದು ವಿಡಿಯೋ CTR ಏನಪ್ಪ CTR ನಿಮಗೆ ಇಂಪಾರ್ಟೆಂಟ್. ನಿಮ್ಮ ಒಂದು ವಿಡಿಯೋದಲ್ಲಿ ನೀವು ಯಾವ ರೀತಿ ಅಪ್ರೂವ್ ಮಾಡ್ತೀರ, ಯಾವ ರೀತಿ ನಿಮ್ಮೊಂದು CTR ಅಂದರೆ ವಿಡಿಯೋ ತಮ್ಮನೇಲೆ CTR. ಯಾಕಪ್ಪ ನಾನು ನಿಮ್ಮೊಂದು ವಿಡಿಯೋ ಕ್ಲಿಕ್ ಮಾಡ್ತಾರೆ ಇಲ್ಲ, ಎಷ್ಟು ಜನ ಕ್ಲಿಕ್ ಮಾಡ್ತಾರೆ, ಎಷ್ಟು % ಕ್ಲಿಕ್ ಮಾಡ್ತಾರೆ CTR ಅಂದರೆ ಈಗ ಅಥವಾ ನಿಮ್ಮೊಂದು 1,000 100 ಎಕ್ಸಾಂಪಲ್ ತೊಗೊಳ್ಳಿ, 100 ಜನ ನಿಮ್ಮೊಂದು ವಿಡಿಯೋ ನೋಡಿದರೆ, 100 ಜನದಲ್ಲಿ 100 ಜನ ನಿಮ್ಮೊಂದು ವಿಡಿಯೋ ಇದನ್ನ ಇದೆ, ಅದರಲ್ಲಿ 100 ಜನ 10% ನೋಡಿದ್ದಾರೆ ನಿಮ್ಮೊಂದು ವಿಡಿಯೋ, ಅಂದರೆ 10 ಜನ ನೋಡಿದ್ದಾರೆ, 10 ಜನ ಅದೇನಾಗುತ್ತೆ CTR 10% ಅಂತ ಬರುತ್ತೆ. ಇಂಪಾರ್ಟೆಂಟ್ CTR ನೋಡ್ಕೊಳ್ಬೇಕು, CTR ನೋಡ್ಬೇಕಾದ್ರೆ ನಾವು ಡೈಲಿ ಇದು ಮಾಡ್ಕೊಳ್ಬೇಕು. ಮತ್ತು CTR ಇಂಪಾರ್ಟೆಂಟ್, CTR 10% ಇದ್ದು 20% 30% ಜಾಸ್ತಿ ಆಗ್ಬೇಕಪ್ಪ ನಿಮ್ಮೊಂದು ವಿಡಿಯೋ ತಮ್ಮನೇಲ್ ಮೇಲೆ ಡಿಸೈಡ್ ಆಗುತ್ತೆ. ನಿಮ್ಮೊಂದು ವಿಡಿಯೋ ತಮ್ಮನೇಲ್ ಮೇಲೆ ಕ್ಲಿಕ್ ಮಾಡಿ ನೋಡುವಂಥ ಜನರು ತುಂಬ ಜನ ಇದ್ದಾರೆ. ಈಗಿನ ದಿನದಲ್ಲಿ ಯಾರು ಕೂಡ ನಿಮ್ಮ ವಿಡಿಯೋ ಒಳಗೋಗಿ ನೋಡಲ್ಲ, ತಮ್ಮನೇಲ್ ನೋಡ್ತಾರೆ. ಮೇನ್ ಪಾಯಿಂಟ್ ತಮ್ಮನೇಲ್ ಒಳಗೆ ನೋಡಲ್ಲ ಬಾ ಅಂತ ತಕ್ಷಣ ನೀವು ಒಳಗಡೆ ಎಂಥ ವಿಡಿಯೋರೇ ಅಪ್ಲೋಡ್ ಮಾಡೋಕೆ ಹೋಗಬೇಡಿ. ಏನು ಮಾಡಿ, ಪರ್ಫೆಕ್ಟ್ ಆಗಿ ವಿಡಿಯೋ ಮಾಡಿ. ಈ ಒಂದು ದಿನದಲ್ಲ ಒಂದು ನಿಮ್ಮ ಯೂಟ್ಯೂಬ್ ಕೈ ಹಿಡಿದೆ 100% ನಾ ಬರೆದು ಕೊಡ್ತೀನಿ, ನಿಮ್ಮ ಲೆಟರಲ್ಲಿ ಬರೆದು ಕೊಡ್ತೀನಿ ನಾನು. ನೀವಪ್ಪ ನೀವು ಅಂತ ನೀವೇನು ಬರೆದು ಕೊಡೋಕೆ ಬ್ರಹ್ಮಣ, ನಮ್ಮ ಅನಿವಾರ್ಯ ಹೇಳ್ತಾರ ಅನಿಸ್ತಿರ್ಬೋದು, ಹಂಗೇನಿಲ್ಲ. ಯೂಟ್ಯೂಬ್ ಒಂದಲ್ಲೇ ಒಂದು ದಿನ ನಿಮ್ಮನ್ನು ಕೈ ಬಿಡೋಲ್ಲ, ಯಾವುದಕ್ಕೆ ನಿಮಗೆ ಕೈ ಬಿಡೋಲ್ಲ, ಕೈ ಹಿಡಿಯುತ್ತೆ. ಈಗ ವೈರಲ್ ಆಗೋದಿಲ್ಲ ವಿಡಿಯೋ, ಮುಂದೆ ವೈರಲ್ ಆಗುತ್ತೆ. ಈ ವರ್ಷ ವಾಸ್ಟ್ ಟೈಮ್ ಬರಲ್ಲ, ಈ ವರ್ಷ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿಲ್ಲ, ಮತ್ತೇನಿದೆ ನೆಕ್ಸ್ಟ್ ವರ್ಷ, ಸೆಕೆಂಡ್ ವರ್ಷ ಇದೆಯಲ್ಲ, ಇದೆಯಲ್ಲ, ಏನು ಮಾಡಬೇಕು? ನಾನು ಕೂಡ ನನ್ನ ಯೂಟ್ಯೂಬ್ ಚಾನಲ್ ಕಂಪ್ಲೀಟ್ ಮಾಡ್ಬೇಕ್ರೆ, ನನಗೂ ಕೂಡ ಕಷ್ಟ ಆಗಿದೆ. ಆ ಕಷ್ಟನೇ ಕಷ್ಟಪಡಬೇಕು, ಕಷ್ಟ ಇಲ್ಲದೆ ಯಾವುದಕ್ಕೂ ಕೂಡ ಬರಲ್ಲ. ಇಂಪಾರ್ಟೆಂಟ್ ಪ್ರತಿಯೊಬ್ಬರು CTR ಬರ್ಬೇಕಾದ್ರೆ ನೀವೇನು ನೋಡ್ಕೋ, ತಮ್ಮನೇಲಿ ನೋಡ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು 4ನೇ ಬಂದ್ಬಿಟ್ಟು ನಿಮ್ಮ ಒಂದು ವಿಡಿಯೋ ವಾಚ್ ಟೈಮ್ ಏನೂ ಇಲ್ಲ. ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು ತುಂಬ ಸುಲಭ, ಯಾವ ರೀತಿ ಕಂಪ್ಲೀಟ್ ಮಾಡ್ಬೇಕು, ಜಸ್ಟ್ ನೀವೇನು ಮಾಡಿ ಯಾವುದೇ ಒಂದು ವಿಡಿಯೋ ಮಾಡಿಕೊಡ, ಮಿನಿಮಮ್ 5 ಮಿನಿಟ್ಸ್ ಮೇಲ್ಗಡೆ 10 ಮಿನಿಟ್ಸ್ ಇರೋವರೆಗೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ವಿಡಿಯೋ. ಯಾಕಪ್ಪ ಅಂದರೆ ಯಾವುದೇ ಒಂದು ವಿಡಿಯೋ ವೈರಲ್ ಆದರೂ ಕೂಡ ಆ ವಿಡಿಯೋಗೆ ಎಷ್ಟೊಂದು ಒಂದು 50,000 1,000 2,000 ವಿಡಿಯೋ ಓಡಿತು ಅಂದರೆ ಆ ನಿಮಗೆ ಒಂದೇ 2,000-4,000 ವ್ಯೂಸ್ ಬಂದರು. 10 ಜನ ಇಲ್ಲಂದ್ರೆ 4,000 ವ್ಯೂಸ್ ಬಂದಿದೆ. 20,000 ಜನ ನೋಡಿದ್ದಾರೆ ನಿಮ್ಮಂದ್ರು. 20,000 ಜನ ನೋಡಿದ್ರು ಕೂಡ ಅವ್ರು ಮಿನಿಮಮ್ 1 ಮಿನಿಟ್ಸ್ ನೋಡ್ರು, 10 ಮಿನಿಟ್ಸ್ ನೋಡ್ರು, 5 ಮಿನಿಟ್ಸ್ ನೋಡ್ರು ಕೂಡ ಈಸಿ ನಿಮ್ಮದು ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಇದೇ ಹೇಳೋದು, ಏನು ಮಾಡೋಂಗಿಲ್ಲ ಜಸ್ಟ್ ನೀವು ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ. ಇಷ್ಟೇ ನಿಮ್ಮ ಕೆಲಸ, ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ. ಮೇನ್ ಪಾಯಿಂಟ್ ತಮ್ಮನೇಲ್ ವಿಡಿಯೋ ತಮ್ಮನೇಲ್ ಕ್ರಿಯೇಟ್ ಮಾಡ್ಕೊಳ್ಳಿ, ಸಖತ್ತಾಗಿ HD ತಮ್ಮನೇಲ್ ಮಾಡ್ಕೊಳ್ಳಿ. ಈ ವಿಡಿಯೋ ತಮ್ಮನೇಲ್ ಹಾಕಿ ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್, 30 ಡೇಸ್ ಬೇಡ, 15 ಡೇಸ್ ಬೇಡ, 7 ಡೇಸ್ ಬೇಡ, 3 ಡೇಸ್ ಬೇಡ, ಜಸ್ಟ್ ಒಂದೇ ಡೇಸಲ್ಲಿ ನಿಮ್ಮೊಂದು ವೈರಲ್ ಆದ್ರೆ ಒಂದೇ ವಿಡಿಯೋ ವೈರಲ್ ಆದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1 ಡೇಸಲ್ಲಿ ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ತಾರೆ, 4,000 ವಾಚ್ ಟೈಮ್ ಈಸಿಯಾಗಿ ಕಂಪ್ಲೀಟ್ ಮಾಡ್ತಾರೆ. ಇದರಿಂದ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಈಸಿಯಾಗಿ ನೀವು ಮೌಂಟೇಷನ್ ಮಾಡ್ತಾರೆ. ನಾ ಹೇಳೋದು ಇಷ್ಟೇ, ಪ್ರತಿಯೊಬ್ಬರ ಸಜೆಷನ್ ಮಾಡ್ತಾ ಇದ್ದೀನಿ, ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನನಗೆ ಸಬ್ಸ್ಕ್ರೈಬ್ ಅಷ್ಟು ಬರ್ತಾಲ್ಲ ಇಷ್ಟು ಬರ್ತಾಲ್ಲ ಯಾರು ಕೂಡ ಕೊರಲಕ್ಕೆ ಹೋಗಿ. ಡೇಲಿ ವಿಡಿಯೋ ಅಪ್ಲೋಡ್ ಮಾಡಿ, ಆಟೋಮೆಟಿಕ್ ಒಂದೇ ಡೇಸಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರೆ. ಅದು ಹೇಗೆ ಅಂತಲೇ ಹೇಳಿದ್ರೆ, ಹೇಗೆ ಏನಿಲ್ಲ, ತುಂಬ ಸಿಂಪಲ್. ಅದು ಏನಿಲ್ಲ, ಏನಪ್ಪ ಅಂದರೆ ಈಗ ನಿಮ್ಮಂದ್ರೆ ಒಂದು ಅಪ್ಲೋಡ್ ಮಾಡಿದರೆ, ನೀವು ತಮ್ಮನೇಲು ಸೂಪರ್ ತಮ್ಮನೇಲ್ ಮಾಡಿದ್ರೆ, ಟೈಟಲ್ ಹಾಕಿದ್ರೆ, ಡಿಸ್ಕ್ರಿಪ್ಷನ್ ಹಾಕಿದ್ರೆ, ಟ್ಯಾಕ್ಸ್ ಹಾಕಿದ್ರೆ, ಎಲ್ಲ ನಾ ಹೇಳಿದಂಗೆ ಹಾಕಿದ್ರು,
ಆ ವಿಡಿಯೋ ಏನಾಗುತ್ತೆ, ಒಂದು ವಿಡಿಯೋ ವೈರಲ್ ಆಯ್ತು, ಒಂದು 2 ಲಕ್ಷ ಹೋಯ್ತು. 2 ಲಕ್ಷ ಹೋದ ತಕ್ಷಣ ಏನಾಗುತ್ತೆ, 2 ಲಕ್ಷ, 2 ಲಕ್ಷದಲ್ಲಿ 1,000 ಸಬ್ಸ್ಕ್ರೈಬರ್ ಬರಲ್ಲ, ಬರುತ್ತೆ. ಯಾಕೆ ಬರಲ್ಲ, ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಯಾರು ಕೂಡ ಏನು ಮಾಡ್ಕೋ, ಜಸ್ಟ್ ನಾನು ಹೇಳಿದ್ದು ಇವ್ ನಾಲ್ಕೇ ಟ್ರಿಕ್ಸ್, ಇವ್ ನಾಲ್ಕು ಟ್ರಿಕ್ಸ್ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಇಟ್ಟು ಬಾರ್ಸ್ಕೊಳ್ತೀನಿ, ಇವ್ ನಾಲ್ಕು ಟ್ರಿಕ್ಸ್ ಅನ್ನು ನೀವು ಮಾಡಿದ್ರೆ 100% ಮುಂದೆ ಇಟ್ಟು ಕೇವಲ 1 ಡೇಸ್ನಲ್ಲಿ 1,000 ಸಬ್ಸ್ಕ್ರೈಬ್, 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಬೋದು. ಅದು ಯಾವುದೇ ಒಂದು ಟೆನ್ಷನ್ ಇರಲ್ಲ. ಕಂಪ್ಲೀಟ್ ಮಾಡ್ಬೇಕಪ್ಪ, ನೀವು ಇದನ್ನೆಲ್ಲ ಮಾಡಲೇಬೇಕು. ಇದನ್ನೆಲ್ಲ ಮಾಡ್ಬೇಕಪ್ಪ ಅಂದ್ರೆ ನೀವು ಧೈರ್ಯದಿಂದ ನಿಲ್ಲಬೇಕು. ಅದಕ್ಕೋಸ್ಕರ ಇವತ್ತನ್ನು ಮುಗಿಸ್ತಾ ಇದ್ದೀನಿ. ಇವತ್ತನ್ನು ಮುಗಿಸೋಕ್ಕಿಂತ ಮುಂಚೆ ಪ್ರತಿ ಬರುತ್ತೆ, ನಾನು ಇವತ್ತನ್ನೋದಲ್ಲಿ ಕೇವಲ 1 ಡೇಸಲ್ಲಿ 1,000 ಸಬ್ಸ್ಕ್ರೈಬರ್ಸ್, 4,000 ವಾಚ್ ಟೈಮ್ ಅನ್ನು ಯಾವ ರೀತಿ ಕಂಪ್ಲೀಟ್ ಮಾಡೋ ಅಂತ ಇವತ್ತನ್ನು ಕ್ಲಿಯರ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಯಾವ ರೀತಿ ಅನಿಸಿದೆ ಚಿಕ್ಕ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿದ್ರೆ ಇವತ್ತನ್ನು ಮುಗಿಸ್ತೇವೆ. ಇವತ್ತನ್ನು ಮುಗಿಸಿದ ಮುಂಚೆ ಪ್ರತಿಯೊಬ್ಬ ಕನ್ನಡಕ್ಕೆ ಸಬ್ಸ್ಕ್ರೈಬರ್ಸ್ ಇರುತ್ತೆ. ಇನ್ನೂ ನಾನು ಒಂದು ಯೂಟ್ಯೂಬ್ ಚಾನಲ್ ಯಾರು ಸೊಂತ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇವತ್ತು ಮುಗಿಸ್ತೀನಿ ಕನ್ನಡಕ್ಕೆ ಸಬ್ಸ್ಕ್ರೈಬರ್ಸ್ ಇರ್ತೀನಿ. ಜೈ ಹಿಂದ್ ಅಂದ್ರೆ ಮತ್ತೆ ನಿಮಿಷ ತಿನ್ನಲ್ಲ. ಬಾಯ್.